हाय फ्रेंड्स, हेलो। क्या देगा 2500। हाय स्टूडेंट्स, हाय स्टूडेंट्स, वॉइस क्लियर है ना? वेरी गुड मॉर्निंग, सॉरी गुड आफ्टरनून, वेरी गुड आफ्टरनून ऑल माय डियर स्टूडेंट्स, फर्स्ट ईयर स्टूडेंट्स। ಎಲ್ಲರಿಗೂ ಕ್ಲಿಯರ್ ಕೇಳಿದೆ ವಾಯ್ಸ್? ಎಲ್ಲರೂ ಎಸ್ ಅನ್ರಿ, ಡನ್ ಅನ್ರಿ, ಕ್ಲಿಯರ್ ಆಯ್ತಂದ್ರೆ ವಾಯ್ಸ್ ಕ್ಲಿಯರ್ ಇದೆ, ಕ್ಲಿಯರ್ ಸರ್, ಕ್ಲಿಯರ್ ಆಯ್ತಂದ್ರೆ ಈ ಮೇಲೆ ಏನ್ ಮಾಡ್ತೀರಿ? ಟೂ ಟೈಮ್ಸ್ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಏನದಲ್ಲ, ಥಿಯರಮ್ಸ್ ಅಂಡ್ ಚಾಪ್ಟರ್ಸ್ ಏನದಲ್ಲ, ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಆ ಚಾಪ್ಟರ್ಸ್ ಏನದಲ್ಲ, ಸೆಕೆಂಡ್ ಇಯರ್ ಏನ್ ಯೂಸ್ ಆಗ್ತಿರ್ತಾವಲ್ಲ, ಅವೆಲ್ಲ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಯಾವುದು ಡೈಲಿ ಲೈವ್ ಕ್ಲಾಸ್ ನಲ್ಲಿ. ಓಕೆ, ಈಗ ಫಸ್ಟ್ ನೋಡಿ, ಏನದ ಟ್ರೂ ದಟ್ ಲಿಮಿಟ್ ಥೀಟಾ ಟೆಂಡ್ಸ್ ಟು 0 ಸೈನ್ ಥೀಟಾ ಬೈ ಥೀಟಾ ಈಕ್ವಲ್ ಟು 1 ಅಂತ. ಓಕೆ ಸ್ಟೂಡೆಂಟ್ಸ್, ಸ್ವಲ್ಪ ಕ್ಲಿಯರ್ ನೋಡ್ರಿ ಎಲ್ಲರೂ. ಓಕೆ ಸರ್, ಈಗ ನಮ್ಗೆ ಲಿಮಿಟ್ ಥೀಟಾ ಟೆಂಡ್ಸ್ ಟು 0 ಸೈನ್ ಥೀಟಾ ಬೈ ಥೀಟಾ ಈಕ್ವಲ್ ಟು 1 ಅಂತ ಹೇಳಿದ್ರ ಸರ್ ಪ್ರೂವ್ ಮಾಡ್ಬೇಕು 1 ಅನ್ನೋದು. ಈಗ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್, ಸಿಯರ್ ಸರ್, ಈಗ ಈ ಸೈನ್ ಥೀಟಾ ಬೈ ಥೀಟಾ ಈಕ್ವಲ್ ಟು 1 ಬೇಕಾದ ಡಯಾಗ್ರಾಮ್ ಕಂಪಲ್ಸರಿ ಮಸ್ಟ್ ಅನ್ಸ್ಟ್, ಬಟ್ ಡಯಾಗ್ರಾಮ್ ಇಲ್ಲ ಅಂತಂದ್ರೆ ಇಟ್ಸ್ ಜೀರೋ ಮಾರ್ಕ್ಸ್. ಅರ್ಥ ಮಾಡ್ಕೊಡಿ, ಫಸ್ಟ್ ಡಯಾಗ್ರಾಮ್ ಇಸ್ ಮಸ್ಟ್ ಅನ್ಸ್ಟ್ ಡಯಾಗ್ರಾಮ್ಸ್. ಇಲ್ಲಿ ನೋಡಿ, ನಾ ಡಯಾಗ್ರಾಮ್ಸ್ ಇಲ್ಲಿ ಕೊಟ್ಟಿದ್ದೇನೆ ಸೈಡ್ ಅಲ್ಲಿ. ಏನಂತಂದ್ರ ಇಲ್ಲಿ ಫಸ್ಟ್ ಒಂದು ಸರ್ಕಲ್ ಅಂತ ಯೂಸ್ ಮಾಡಿ. ಆ ಸರ್ಕಲ್ ಹೆಂಗ್ ಯೂಸ್ ಮಾಡ್ತೀವಿ ಅಂತಂದ್ರೆ, ಕನ್ಸಿಡರ್ ಎ ಸರ್ಕಲ್ ಅಂತ, ಯೂನಿಟ್ ಸರ್ಕಲ್ ಅಂತ ಯೂಸ್ ಮಾಡ್ತಾರೆ. ಕ್ಲಿಯರ್? ಪ್ರೂಫ್. ಓಕೆ ಸಿಯರ್, ಕನ್ಸಿಡರ್, ಓಕೆ ಕನ್ಸಿಡರ್ ಎ ಯೂನಿಟ್ ಸರ್ಕಲ್ ಅಂತ ಯೂಸ್ ಮಾಡ್ತಾರೆ. ಕನ್ಸಿಡರ್ ಎ ಯೂನಿಟ್ ಸರ್ಕಲ್ ವಿತ್ ಸೆಂಟರ್ ಅಂತ ಯೂಸ್ ಮಾಡ್ತಾರೆ. ವಿತ್ ಸೆಂಟರ್ ಇಸ್ ಓ. ಓಕೆ, ವಿತ್ ಸೆಂಟರ್ ಇಸ್ ಓ ಆಯ್ತಂತಂದ್ರೆ ಅಬ್ಸರ್ವ್ ಮಾಡಿ, ಹಿಯರ್ ಇಸ್ ಸೆಂಟರ್ ಇಸ್ ಓ. ಕ್ಲಿಯರ್? ಸೆಂಟರ್ ಓ ಆಯ್ತಂದ್ರ ಆಂಗಲ್ ಎ ಓ ಬಿ ಇಸ್ ವಾಟ್ ವ್ಯಾಲ್ಯೂ? ಎಕ್ಸ್. ಹಿಯರ್ ದೇರ್ ಫೋರ್ ಆಂಗಲ್ ಎ ಓ ಬಿ ಈಕ್ವಲ್ ಟು ಎಕ್ಸ್. ಕ್ಲಿಯರ್? ಹಿಯರ್ ಆಂಗಲ್ ಎ ಓ ಬಿ ವ್ಯಾಲ್ಯೂ ಇಸ್ ಎಕ್ಸ್. ಅರ್ಥ ಆಯ್ತಾ ಇದರದ್ದು ಕಾನ್ಸೆಪ್ಟ್? ಕ್ಲಿಯರ್ ಆಗ್ತದೆ ಸ್ಟೂಡೆಂಟ್ಸ್? ಕ್ಲಿಯರ್? ಕ್ಲಿಯರ್ ಇದೆಯಾ? ಓಕೆ ಸರ್, ನೆಕ್ಸ್ಟ್ ನೋಡಿ. ಆಂಗಲ್ ಎ ಓ ಬಿ ಇಸ್ ಎಕ್ಸ್, ಯಾವ್ದಪ್ಪ ಆಂಗಲ್? ಹಿಯರ್ ಜಾಯಿನ್ ಎ ಬಿ ಅಂತ ಯೂಸ್ ಮಾಡಿದೆ, ಕೊಮಾ ಹಿಯರ್ ಜಾಯಿನ್ ಎ ಬಿ. ಸರ್ ಜಾಯಿನ್ ಇಸ್ ಎ ಬಿ ಮಾಡ್ಕೋತೀನಿ. ಸೊ ಆಲ್ರೆಡಿ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ, ನಾ ಬರೀತಾ ಇರೋದು ಕಾನ್ಸೆಪ್ಟ್ ಡಯಾಗ್ರಾಮ್ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ತಾ ಬರ್ರಿ ಸ್ಟೂಡೆಂಟ್ಸ್. ಯಾಕಂದ್ರೆ ಈಗ ಡ್ರಾ ಅಂತ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಹಿಯರ್ ಇಸ್ ಅ ಡ್ರಾ ಎ ಸಿ. ಓಕೆ, ಹಿಯರ್ ಎ ಸಿ ಅಂತ ಯೂಸ್ ಮಾಡ್ತೀನಿ. ಓಕೆ ಕ್ಲಿಯರ್? ಓಕೆ ನೋಡಿ, ಹಿಯರ್ ಈಗ ನೋಡಿ, ಕ್ಲಿಯರ್ ಎ ಸಿ ಅಂದ್ರೆ ಎ ಸಿ ಇಸ್ ಪರ್ಪೆಂಡಿಕ್ಯುಲರ್. ಓಕೆ, ಎ ಸಿ ಅಬ್ಸರ್ವ್ ಮಾಡಿ, ಹಿಯರ್ ಅಬ್ಸರ್ವ್ ಮಾಡಿ ಡಯಾಗ್ರಾಮ್. ಸರ್ ಎ ಸಿ ಇಸ್ ಪರ್ಪೆಂಡಿಕ್ಯುಲರ್ ಟು ಓ ಎ. ಹಿಯರ್ ಎ ಸಿ ಇಸ್ ಪರ್ಪೆಂಡಿಕ್ಯುಲರ್ ಟು ಓ ಎ ಅಂತ ಯೂಸ್ ಮಾಡ್ತೀವಿ. ಸರ್ ಓ ಎ ಪ್ರೊಡ್ಯೂಸ್ ಅಂತ ಯೂಸ್ ಮಾಡ್ತಾರೆ. ಹಿಯರ್ ಪ್ರೊಡ್ಯೂಸ್ ಪ್ರೊಡ್ಯೂಸ್ ಓ ಬಿ ಅಂತ ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಇಲ್ಲಿ ಓ ಬಿ ಅದರ ಲೈನ್. ಹಿಯರ್ ಸರ್ ಓ ಎದ ಈ ಕಡೆ ಸೈಡ್ ಆಪೋಸಿಟ್ ಇಂದ ಓ ಬಿ ಅದ. ಸರ್ ಓ ಬಿ, ಓಕೆ ಪ್ರೊಡ್ಯೂಸ್ ಓ ಬಿ ಟು ಮೀಟ್. ಆಪ್ಸರ್ ಮಾಡಿ, ಟು ಮೀಟ್ ಯಾವುದು? ಎ ಸಿ. ಟು ಮೀಟ್ ಎ ಸಿ ಅಂದ್ರೆ ಎ ಸಿ ಜೊತೆ ಮೀಟ್ ಮಾಡ್ತಾವ. ಸೊ ಮೀಟ್ ಆಟ್ ಪಾಯಿಂಟ್ ಯಾವ್ದ್ರಿ? ಸಿ. ಆಟ್ ಪಾಯಿಂಟ್ ಅಥವಾ ಆಟ್ ಸಿ. ಓಕೆ ಸೊ ಆಟ್ ಸಿ ಆಯ್ತಂತಂದ್ರೆ ಸ್ಟೂಡೆಂಟ್ಸ್, ಈಗ ನಾವೇನ್ ಮಾಡ್ತಾವ? ಅಗೇನ್ ಡ್ರಾ ಅಂತ ಯೂಸ್ ಮಾಡ್ತೇವೆ. ಅಗೇನ್ ಡ್ರಾ. ಓಕೆ ಸೊ ಅಗೇನ್ ಡ್ರಾ ಬಿ ಡಿ ಇಸ್ ಪರ್ಪೆಂಡಿಕ್ಯುಲರ್. ಅಬ್ಸರ್ವ್ ಮಾಡಿ, ಇಲ್ಲೊಂದು ಲೈನ್ ಯಾವ್ದೇ ನೋಡಿ. ಸೊ ಬಿ ಡಿ ಇಸ್ ಪರ್ಪೆಂಡಿಕ್ಯುಲರ್. ಅಬ್ಸರ್ವ್ ಮಾಡಿ, ಯಾರ್? ಸರ್ ಬಿ ಡಿ ಇಸ್ ಪರ್ಪೆಂಡಿಕ್ಯುಲರ್ ಟು ವಾಟ್? ಓ ಎ. ಓಕೆ, ಬಿ ಡಿ ಇಸ್ ಪರ್ಪೆಂಡಿಕ್ಯುಲರ್ ಟು ಓ ಎ ಫ್ರಾಮ್ ದ ಫಿಗರ್. ಓಕೆ, ಫ್ರಾಮ್ ದಿ ಫಿಗರ್. ಈಗ ಅಬ್ಸರ್ವ್ ಮಾಡ್ರಿ, ಒಂದು ಫಾರ್ಮುಲಾ ಅದ. ಯಾವುದು? ಏರಿಯಾ.
clear, not clear. 240 revolution ಕೋರ್ ನಿಮ್ಮ YouTube ದು ಸ್ವಲ್ಪ ಕ್ಲಿಯರ್ ಆಗ್ತದಾ ಯಾಕಂದ್ರೆ ಹೈ ಫ್ರಿಕ್ವೆನ್ಸಿ ಇದ್ರೆ ಸ್ವಲ್ಪ ಏನದಲ್ಲ ಲೇಟ್ ಆಗಿ ಡಿಸ್ಪ್ಲೇ ಆಗ್ತದ ಓಕೆ ಎಲ್ಲರೂ ಕ್ಲಿಯರ್ ಇದೆಯಾ ಓಕೆ ಕ್ಲಿಯರ್ ಇದೆ ಅಂದ್ರೆ ಒಂದು ಎಸ್ ಅಂತ ಕಳಿಸಿ ಕ್ಲಿಯರ್ ಆಗಿ ಓಕೆ ಈ ನೋಡಿ ಸಿಯರ್ ಒನ್ ಫಾರ್ಮುಲಾ ಏನದಂದ್ರೆ ಏರಿಯಾ ಏರಿಯಾ ಯಾವುದು ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಏರಿಯಾ ಆಫ್ ಟ್ರಯಾಂಗಲ್ AOB ಅಂತ ಯೂಸ್ ಮಾಡ್ತೀವಿ ಏರಿಯಾ ಆಫ್ ಟ್ರಯಾಂಗಲ್ AOB ಲೆಸ್ ದನ್ ಏರಿಯಾ ಅಬ್ಸರ್ವ್ ಮಾಡಿ ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾನು ಸೇಮ್ ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಯಾವುದು AOB ಲೆಸ್ ದನ್ ಏರಿಯಾ ಅಬ್ಸರ್ವ್ ಮಾಡಿ ಏರಿಯಾ ಆಫ್ ಟ್ರಯಾಂಗಲ್ Area of a triangle means AOC. Observe the diagrams. Observe the students. Here, area of a triangle AOC. Okay. Okay. Next one. Here, observe the area of a triangle AOB. Observe the students. Area of a triangle AOB. The important formula height. That is breadth into height. 1/2 breadth into height. Okay. Here, so 1/2. 1/2, 1/2. So breadth. So breadth means is OA. Here height. Height is a BD. Okay. So OA. So students, OA and then it's a R value. So OA is R. Okay. Radius less than area of a sector AOB formula. So area of a sector AOB formula is here 1/2 R squared. Yado here x. R square x theta ಬದಲಿ x ನ ಓಕೆ ಇಲ್ಲಿ ನಾನು ಇಲ್ಲಿ x ನ ಯೂಸ್ ಮಾಡ್ಕೋಬಹುದು x ನ ಇಲ್ಲಿ x tends to 0 ನ ಯೂಸ್ ಮಾಡ್ಬಹುದು ಕ್ಲಿಯರ್ ಸೋ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆಯಾ ಕ್ಲಿಯರ್ ಇಲ್ವಾ ಕ್ಲಿಯರ್ ಇದೆನಾ ಸ್ಟೂಡೆಂಟ್ಸ್ ಕ್ಲಿಯರ್ ಇದೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತಂದ್ರೆ ಒಂದ್ ಸ್ವಲ್ಪ ನೆಟ್ವರ್ಕ್ ಜಾಗದಲ್ಲಿ ಕುಂದ್ರಿ ಸ್ಟೂಡೆಂಟ್ಸ್ ಅಂದ್ರೆ ಬರ್ತದ ಸೊ 1/2 ಸೊ ಏರಿಯಾ ಆಫ್ ಟ್ರಯಾಂಗಲ್ ಆಫ್ ಎಓಸಿ ಏರಿಯಾ ಆಫ್ ಟ್ರಯಾಂಗಲ್ ಆಫ್ ಎಓಸಿ ಫಾರ್ಮ್ ಏನ ನೋಡಿ ಆಂಗಲ್ ಆಫ್ ಟ್ರಯಾಂಗಲ್ ಎಓಸಿ ಇಸ್ ಹೈಟ್ ಇಸ್ ಅ ಬ್ರೆಡ್ತ್ ಅಂದ್ರು ಓಎ ಹಿಯರ್ ಹೈಟ್ ಇಸ್ ಎಸಿ ಕ್ಲಿಯರ್ ಹಿಯರ್ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ Here angle, now the triangle AOB, the observe my rate, triangle AOB is sin theta value. Here sin x, sin theta means sin x. Sin x is opposite, opposite is BD. Here, now the adjacent side is OA. Clear? Here, sin x equal to BD divided by R. Here, BD equal to R into sin x. Clear? So one more math again. Now the other triangle AOC. So triangle AOC here tan theta equal to opposites. Opposites is AC divided by adjacent side is OA. Here tan theta equal to AC as it is opposite. OA means is R. Here AC equal to R tan theta. AC equal to R tan theta. Clear? So next note. Not clear. Revolution degree. YouTube do. ಇಟ್ಟು ನೋಡ್ರಿ ಕ್ಲಿಯರ್ ಆಗಿ ಬರ್ತದೆ ಸಣ್ಣ ರೆವಲ್ಯೂಷನ್ 270 ಇಡ್ರಿ ಕ್ಲಿಯರ್ ಆಗಿ ಬರ್ತದೆ ನೋಡ್ರಿ ಸಂಜನಾ ಶ್ವೇತಾ ಸ್ವಲ್ಪ ನೋಡ್ರಿ ಈಗ See here, 1/2, 1/2, OA, OA is R,
into BD. BD value is current zero will BD. Here BD is R sine X less than 1 by 2 R square X less than 1 by 2 into OMS is R AC. AC is either R tan theta. R tan theta. Okay. See here. Next one. 1 by 2 R square sine X less than 1 by 2 R square X less than 1 by 2 R square tan theta. Okay. Clear. Similarly, so 1 by 2 R square sin X less than 1 by 2 R square X less than 1 by 2 R square tan theta on the right. Okay. See here. So, observe here. 1 by 2 R square cancel up. Dividing. All side only 1 by 2 R square sin X 1 by 2 R square X 1 by 2 R square tan X. Observe here. Dividing all both sides same. Dividing by 1 by 2 R square ಮಾಡ್ಕೊಳ್ಳಿ ನೆಕ್ಸ್ಟ್ ಪೇಜ್ ಅಲ್ಲಿ ಬರ್ತದೆ ಸೇಮ್ ಇದನ್ನ ರಿಪೀಟ್ ಬರ್ತದೆ ನೆಕ್ಸ್ಟ್ ಪೇಜ್ ಅಲ್ಲಿ ಅಂದ್ರೆ ನಿಮಗೆ ಕ್ಲಿಯರ್ ಆಗ್ತದ ಈಗ ನೋಡಿ ಸೋ ನೆಕ್ಸ್ಟ್ 1 ಏನದ ಸೋ 1 ಬೈ ಅಬ್ಸರ್ವ್ ಮಾಡ್ರಿ 1 ಬೈ 2 R square sin x less than 1 ಬೈ 2 R square x less than 1 ಬೈ 2 R square tan x ಕ್ಲಿಯರ್ Okay, so, you observe the dividing by. So, dividing by. So, dividing by 1 by 2 R square. What is here, sin x is less than. Here, x is less than. Here, tan x is less than. Clear? See here, one more steps. Sin x, x, sin x. Here, less than x, less than. Tan x means. Here sin x divided by cos x. Clear? Okay. See here. Now use method. So taking students next story. Here taking is sin x dividing by sin x. Here 1 less than sa x. X dividing by sin x divided by sin x less than 1 by cos x. Okay, 1 by cos x. Even I use more than 1 less than x divided by sin x less than 1 by cos x. Even more than taking reciprocal use more than. Here, so taking a reciprocal. So taking a reciprocal. Okay. So reciprocal and limit x tends to 0. Limit x tends to 0. Apply more limit x tends to 0 apply madadaga so 1 less than or equal to less than or equal to so limit x tends to 0 here change akkada nodi sin x by x less than ikkada less than or greater than or equal to greater than equal to limit x tends to 0 is 1 by cos x clear Here, limit of x constant is 1. Here, greater than or equal to limit as it is x tends to 0. Here, sin x by x. Here, observe the cos 0. Cos 0 is value 1. 1 by 1 is 1. 1. Okay. See here. So, stuck up here. Frequency load. Clear up. ಈ ನೋಡಿ ಲೆಸ್ ದನ್ ಆಯ್ತು ಗ್ರೇಟರ್ ದನ್ ಇಕ್ವಲ್ ಟು ಆಗ್ತದ ಲಿಮಿಟ್ ಏನಾಗ್ತದ ಸೊ ಲಿಮಿಟ್ x ಟೆನ್ಸ್ ಟು 0 sin x by x ಇಕ್ವಲ್ ಟು 1 ಆಗ್ತದ sin x by x ಇಕ್ವಲ್ ಟು 1 ಯಾಕಂದ್ರೆ ಬಿಕಾಸ್ ಯಾಕಂದ್ರೆ ಬರಿ ತಿರುಬರಿ ಬೋ ಬಿಕಾಸ್ ಲೈಸ್ ಆನ್ ಬಿಟ್ವೀನ್ 1 ಅಂಡ್ 1 ಇರೋದಕ್ಕೆ ಏನಾಗ್ತದ ಲಿಮಿಟ್ x ಟೆನ್ಸ್ ಟು 0 sin x by x ಇಕ್ವಲ್ ಟು 1 ಅಂತ ಆಗ್ತದ ಈ ತರ ಏನದಲ್ಲ ಪ್ರೂವ್ ಮಾಡ್ತೀವಿ ಯಾವುದು sin x y sin x equal to 1 ಅನ್ನೋದು ಬೇಕಾದ್ರೆ ನೀವು ಬರೀತೀರ ಬರೀಬಹುದು ಇಲ್ಲ ಬರೀತೀರ ಬರೀಲಿ ಏನಂತ ಸೆನ್ಸ್ ಲಿಮಿಟ್ ಸೊ ಲಿಮಿಟ್ x tends to 0 ಯಾವುದು sin x by x ಹೌದಾ lies between 1 and 1 ಯೂಸ್ ಮಾಡ್ಬೋದು
ಲಿಮಿಟ್ x ಟೆಂಡ್ಸ್ ಟು 0 sin x x 1 ಅಂತ ಆಗ್ತದೆ ಕ್ಲಿಯರ್ ಈ ತರ ಏನದಲ್ಲ ಸ್ವಲ್ಪ ಏನದಲ್ಲ ನೆಕ್ಸ್ಟ್ ಲೈವ್ ಕ್ಲಾಸ್ ನಲ್ಲಿ ಏನು ಮಾಡ್ತಾರೆ ಸೋ ಈಗ ಒಂದು ಥಿಯರಂ ಜಸ್ಟ್ ಲೈವ್ ಹ್ಯಾಂಗ್ ಯೂಸ್ ಮಾಡ್ಕೊಳ್ಳೋಣ ನಿಮಗೆ ಕ್ಲಿಯರ್ ಆಗಿ ನಾನು ಚೆಕ್ ಮಾಡೋ ಸಲುವಾಗಿ ನಾನು ಮಾಡಿದೆ ಈ ಥಿಯರಂ ಅಂತ ಇನ್ನ ನೆಕ್ಸ್ಟ್ ಏನು ಮಾಡ್ತೀನಿ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಏನು ಎಕ್ಸಾಮ್ ವ್ಯೂ ಪಾಯಿಂಟ್ ಅನ್ನೋಕ್ಕಿಂತ ಸೆಕೆಂಡರ್ ಏನೇನು ಯೂಸ್ ಆಗ್ತಾವಲ್ಲ ಅವೆಲ್ಲ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಯಾವುದು ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಡೈಲಿ ಲೈವ್ ಮಾಡ್ತೀನಿ ಬಟ್ ಯಾರಿಗ ಕ್ಲಿಯರ್ ಆಗಿ ಸ್ವಲ್ಪ ಸ್ಲೋ ಕೇಳಿಸ್ತದೆ ಅಂತಂದ್ರೆ ಸ್ವಲ್ಪ ಏನ್ ಮಾಡಿ ಫ್ರೀಕ್ವೆನ್ಸಿ ಯೂಟ್ಯೂಬ್ ಅಲ್ಲಿ ಏನ್ ಮಾಡಿ 270 180 ಹಿಂಗದ ಆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ರಿ ಅಂದ್ರೆ ನಿಮ್ಗೆ ಕ್ಲಿಯರಿಟಿ ಗೊತ್ತಾಗ್ತದ ಅಂದ್ರೆ ಯೂಸ್ ಆಗ್ತದ ಅಂದ್ರೆ ಮತ್ತು ನಿಮ್ ಯೂಟ್ಯೂಬ್ ಯಾಕೆ ಸ್ಲೋ ಆಗ್ತದ ಅಂತ ಒಂದು ಕಾರಣ ಅದ ಯಾಕೆ ಎಲ್ಲಾರ್ದು ಕ್ಲಾಸ್ ಕೇರ್ತಿಲ್ಲ ಎಲ್ಲಾರ್ದು ಕ್ಲಾಸ್ ಕೇರ್ ಮತ್ತ ಜಿಬಿ ಕಮ್ ಆಯ್ತಂದ್ರ ಏನ್ ಮಾಡ್ತದ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಸ್ಲೋ ಗೋಯಿಂಗ್ ಹೋಗ್ತಾ ಇರ್ತದ ಯಾರ್ದು ನೆಟ್ ಇತ್ತಂತಂದ್ರ ಅವ್ರಿಗೆ ಕ್ಲಿಯರ್ ಆಗಿ ಬರ್ತದೆ ಯಾರ್ದ ನೆಟ್ ಎಲ್ಲಾ ಕ್ಲಾಸ್ ಕೇಳಿದ ನೆಟ್ ಬೇಕಲ್ಲ ಹೌದಾ ಅದ್ರ ಸಂಬಂಧ ನೆಟ್ ಸ್ಲೋ ಆಗಿ ಇದಾಗ್ತದ ಅದಕ್ಕೆ ನಾನು ಏನ್ ಮಾಡ್ತೀನಿ ಡೈಲಿ ಕ್ಲಾಸ್ ಹೋಗ್ತಾ ಬಿಫೋರ್ ನಿಮ್ಗೆ ಏನ್ ಮಾಡ್ತೀನಿ ಶೆಡ್ಯೂಲ್ ಕಳಿಸ್ತೀನಿ ನಿಮ್ಗೆ ಆ ಶೆಡ್ಯೂಲ್ ಪ್ರಕಾರ ನೀವು ಏನ್ ಮಾಡ್ರಿ ಪ್ರಾಕ್ಟೀಸ್ ಮಾಡ್ರಿ ನಾವು ನೋಡ್ಕೋತ ಹೋಗ್ತೀನಿ ನೀವು ನೋಡ್ಕೋತ ಹೋಗ್ರಿ ಪ್ರಾಕ್ಟೀಸ್ ಮಾಡ್ರಿ ಅರ್ಥ ಆಗಲಿಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಏನಾದ್ರ ಮೆಸೇಜ್ ಮಾಡ್ರಿ ಮತ್ತೆ ನಾನು ನಿಮಗೆ ಡೌಟ್ ಅನ್ನು ಕ್ಲಿಯರ್